ಓಕೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಬುಲೆಟ್ ಅವರಿದ್ದಾರೆ. ಸರ್, ನಮ್ಮ ಮೊದಲನೇದಾಗಿ ಸ್ವಾಗತ. ಆ್ಯಂಡ್ ಇವತ್ತು ನಾವು ನಿಮ್ಮನ್ನು ಮಾತಾಡ್ಸೋಕೆ ಬಂದಿರುವಂಥ ವಿಷಯ ಬಂದುಬಿಟ್ಟು ಗುರು ಶಿಷ್ಯರು. ಸೊ ಶರಣ್ ಅವರ ಅಭಿನಯದ ಒಂದು ಗುರು ಶಿಷ್ಯರು, ಆ ಒಂದು ಸಿನಿಮಾದಲ್ಲಿ ನೀವೊಂದು ವಿಶೇಷ ಪಾತ್ರ ಮಾಡಿದ್ದೀರಾ. ಸೊ ಆ ಪಾತ್ರದ ಬಗ್ಗೆ ಹಂಚ್ಕೊಳ್ತಾರೆ, ಏನು ಹಂಚ್ಕೋತೀರಾ? ತುಂಬ ಖುಷಿಯಿಂದ ಮಾಡಿರೋ ಒಂದು ಪಾತ್ರ, ಮನ್ಸಾರಿ ಒಪ್ಕೊಂಡು ಮಾಡಿರೋಂಥ ಪಾತ್ರ. ಗುರು ಶಿಷ್ಯರು ಆ ಒಂದು ದೊಡ್ಡ ಟೀಮಲ್ಲಿ ನಾವು ಇವತ್ತಿದ್ದೀವಿ ಅಂತ ಹೇಳಿದ್ರೆ ನಮಗೆಲ್ಲೊಂದು ಕಡೆ ಭಾಗ್ಯ ಅನಿಸುತ್ತೆ, ಖುಷಿ ಆಗ್ತದೆ ತುಂಬ. ಸರ್, ನಿಮ್ಮ ಪಾತ್ರ ಬಂದ್ಬಿಟ್ಟು ಅದರಲ್ಲಿ ಒಂದು ಭಾಷಾ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತೀರಾ, ಇಡೀ ಸಿನಿಮಾದಲ್ಲಿ ನಿಮ್ಮ ಒಂದು ರೋಲ್ ಪ್ಲೇ ಆಗುತ್ತೆ, ಆ ಒಂದು ರೋಲ್ ಬಗ್ಗೆ ಹೇಳೋದಾರೆ ಏನು ಹೇಳ್ತೀರಾ? ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಬೇಕು ಅಂತ ಹೇಳಿದ್ರೆ ನಂಗೆ ಒನ್ಲೈನ್ ಕಥೆನೇ ಹೇಳ್ತೀನಿ. ಡೈರೆಕ್ಟರ್ ನಂಗೆ ಹೆಂಗೆ ಹೇಳಿದ್ರು ಒನ್ಲೈನ್ ಕಥೆ ಅದನ್ನೇ ನಾನು ಹೇಳೋದು. ಸ್ಪೋರ್ಟ್ಸ್ ಓರಿಯೆಂಟೆಡ್ ಮೂವಿ, ಮೇನ್ ಟೀಮಲ್ಲಿ ಮೇನ್ ಪ್ಲೇಯರ್ ಆಗಿರ್ತೀಯ, ಡೈವಲ್ ಎಕ್ಸ್ಪರ್ಟ್ ಆಗಿರ್ತೀಯ, ಭಾಷಾ ಅಂತ ಒಂದು ಕ್ಯಾರೆಕ್ಟರ್ ಮುಸ್ಲಿಂ ಪಾತ್ರ ಆ್ಯಕ್ಟ್ ಮಾಡ್ತಾ ಇರ್ತೀಯ ಅಂತ ಹೇಳಿದ್ರು, ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಶರಣ್ ಸರ್ ಹಾಗೂ ನಿಶ್ವಿಕಾ ಮ್ಯಾಮ್ ಜೊತೆ ಇದು ಆ್ಯಕ್ಟ್ ಮಾಡಬೇಕಾದ್ರೆ ನಿಮಗೆ ಅದು ಹೇಗೆ ಅನ್ನಿಸ್ತಿತ್ತು? ಯಾಕಂದರೆ ಶರಣ್ ಸರ್ ಜೊತೆ ಯೂಶ್ವಲಿ ಆ್ಯಕ್ಟ್ ಮಾಡಬೇಕಾದ್ರೆ ಎಲ್ಲರೂ ಅದನ್ನು ಹಂಚ್ಕೋತಾರೆ, ಯಾಕಂದರೆ ಒಂದು ಕಾಮಿಡಿಯನ್ ಆಗಿರ್ತಾರೆ ಶರಣ್, ಔಟ್ಸೈಡ್ ದಿ ಇದು ಸೀನ್ಸ್ ಕೂಡ ಅವರು ಕಾಮಿಡಿಯನ್ ಆಗೇ ಇರ್ತಾರೆ ಅಂತ. ನಿಮ್ಮ ಜೊತೆ ಹೇಗಿರ್ತಾ ಇದ್ರು ಸರ್? ಅಂದರೆ ಅವ್ರ ಫ್ರೆಂಡ್ಶಿಪ್ ಅಂದರೆ ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ಇವಾಗ ಸೀನ್ ಅಂತ ಬಂದರೆ ಸ್ಟ್ರಿಕ್ಟೆ, ಹಿಂಗೆ ನಿಂತ್ಕೊಬೇಕು, ಹಿಂಗೆ ಮಾಡಬೇಕು, ಅದೆಲ್ಲ ಪ್ರತಿಯೊಂದು ಹೇಳ್ಕೊಡೋರು. ಶಾರ್ಟ್ ಕಟ್ ಆದರೆ ನಾರ್ಮಲಾಗಿ ಆ್ಯಕ್ಟ್ ಮಾಡಿ ಅಂದರೆ ಕಾಮಿಡಿಯಾಗೆ ನಮ್ಮ ಜೊತೆ ಹಿಂಗೆ ಅಂದರೆ ಇವಾಗ ಅವ್ರ ಮಗ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಶರಣ್ ಸರ್ ಮಗ ಕೂಡ ಆ್ಯಕ್ಟ್ ಮಾಡಿರೋದ್ರಿಂದ ನಾರ್ಮಲ್ ನಮಗೆ, ಅವ್ರಿಗೇನೋ ಬೇರೆ ಟ್ರೀಟ್ಮೆಂಟ್ ನಮಗೇನೋ ಬೇರೆ ಟ್ರೀಟ್ಮೆಂಟ್ ಎಲ್ಲೋ ಅಂತ ಅನಿಸಿಲ್ಲ. ಕಾಮಿಡಿಯಾಗಿ ಇಡೀ ಸೆಟ್ಟಲ್ಲಿ ಎಲ್ಲ ನಕ್ಕೊಂಡು ಎಲ್ಲರೂ ನಗಿಸ್ಕೊಂಡು ನಮ್ಮನ್ನೂ ಅಷ್ಟೇ ಪ್ರೀತಿಯಿಂದ ಇಟ್ಕೊಂಡ್ರು. ಈ ಮೂವಿ ನಂತರ ನೆಕ್ಸ್ಟ್ ಯಾವುದಾದ್ರು ಮೂವಿ ನೀವು ಮಾಡ್ತಾ ಇದ್ರೆ ಆಲ್ರೆಡಿ ಅಪ್ಡೇಟ್ಸ್ ಕೊಡೋದಾರೆ ಏನು ಕೊಡ್ತೀರಿ? ಅಪ್ಡೇಟ್ಸ್ ಏನಿಲ್ಲ ಸರ್, ಗುರು ಶಿಷ್ಯರು ಫಸ್ಟು, ಅದನ್ನು ಮುಗಿಸೋಣ, ಅದಾದಮೇಲೆ ನೆಕ್ಸ್ಟ್ ಬೇರೆ ಮಾತಾಡೋಣ. ಸರ್, ನಿಮ್ಮ ಗುರು ಅಂದರೆ ಈ ಒಂದು ಚಿತ್ರಕ್ಕೆ ಗುರು ಬಂದುಬಿಟ್ಟು ಡೈರೆಕ್ಟರ್, ಅವ್ರ ಬಗ್ಗೆ ಹೇಳಿ ಒಂದು ಎರಡು ಮಾತು ಹೇಳೋದಾದ್ರೆ. ಜಡೇ ಸರ್, ಫಸ್ಟು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಪಾತ್ರ ಕೊಟ್ಟಿದ್ದಕ್ಕೆ ನಾನು ಖಂಡಿತ ಅದೃಷ್ಟವಂತ. ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದೀರಾ, ಲೈಫ್ ಟೈಮ್ ಪಾತ್ರ ಇದು, ಉಳಿಯುವಂಥ ಪಾತ್ರ. ಯಾಕಂದರೆ ಆ ಕ್ಯಾರೆಕ್ಟರ್ ಹೆಸರೇ ಆ ಥರ ಇದೆ, ಭಾಷಾ ಅಂತ ಒಂದು ಕ್ಯಾರೆಕ್ಟರ್ ಹೆಸರು ಎಲ್ರಿಗೂ ಇವತ್ತು ಗೊತ್ತಿದೆ. ಗುರು ಶಿಷ್ಯರ ಅನ್ನೋ ಟೈಟ್ಲ್ ಎಷ್ಟು ಫೇಮಸ್ ಇದೆಯೋ, ಭಾಷಾ ಅನ್ನೋ ಒಂದು ಟೈಟ್ಲು ಅಷ್ಟೇ ಫೇಮಸ್ ಇದೆ. ಯಾಕಂದರೆ ರಜನಿಕಾಂತ್ ಸರು ಅದರಲ್ಲಿ ಆ್ಯಕ್ಟ್ ಮಾಡಿರೋದ್ರಿಂದ, ಮತ್ತು ಅಪ್ಪನಿಗೂ ಕೂಡ ಅಷ್ಟೇ ಇಷ್ಟ ರಜನಿಕಾಂತ್ ಸರು. ಅಂದರೆ ನಮ್ಮ ಇಂಡಸ್ಟ್ರೀಲಿ ಇವಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಹೇಗೆ ಇಷ್ಟಪಡ್ತಾರೋ ಅಪ್ಪ ಅದೇ ಥರ ತಮಿಳಲ್ಲಿ ರಜನಿಕಾಂತ್ ಸರ್ನ ಇಷ್ಟಪಡ್ತಾರೆ. ಆ ಟೈಟ್ಲ್ ಅಲ್ಲಿರೋದಕ್ಕೋಸ್ಕರ ನನಗೆ ಎಲ್ಲೋ ಒಂದು ಕಡೆ ರಿಲೇಟ್ ಆಯಿತು, ಪದೇ ಪದೇ ಅಪ್ಪ ಅಲ್ಲಿ ನೆನಪಾಗ್ತಾರೆ. ಸರ್, ಇನ್ನು ಆಡಿಯನ್ಸು ಈ ಒಂದು ಗುರು ಶಿಷ್ಯರು ಫಿಲಮ್ನ ನೋಡಬೇಕು ಅಂತಂದರೆ ಏನಕ್ಕೆ ನೋಡಬೇಕು ಅಂತ ನೀವು ಕೇಳ್ಕೋತೀರಾ? ನಮ್ಮ ಜನ ಕೇಳ್ತಾಯಿರ್ತಾರೆ ಫ್ರೆಶ್ನೆಸ್ ಬೇಕು, ಹೊಸದು ಬೇಕು, ನಮಗೇನೋ ಬೇರೆ ಥರ ಕಂಟೆಂಟ್ ಬೇಕು ಅಂತ. ಆ ಬೇರೆ ಕಂಟೆಂಟು ನಮ್ಮ ಸಿನಿಮಾದಲ್ಲಿದೆ. ಗುರು ಶಿಷ್ಯರು ಸ್ಪೋರ್ಟ್ಸ್ ಓರಿಯೆಂಟೆಡ್ ಮೂವಿ, ಮುಂದಕ್ಕೆ ಬರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆ ಸಿನಿಮಾ ನಾವು ಮಾಡಿದ್ದೀವಿ, ಎಲ್ಲರನ್ನ ಹೇಗೆ ಬೆಳೆಸ್ತಾ ಇದ್ರು ಅದೇ ರೀತಿ ನಮ್ಮ ಸಿನಿಮಾಗೆ ಬಂದು ಆಶೀರ್ವಾದ ಮಾಡಿ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಕೇಳಿದ್ರಲ್ಲ ಇಷ್ಟೊತ್ತನಕ ರಕ್ಷಕ್ ಬುಲೆಟ್ ಅವರು ನಮ್ಮ ಜೊತೆ ಮಾತಾಡಿದ್ರು. ಈ ಒಂದು ಗುರು ಶಿಷ್ಯರು ಚಿತ್ರದಲ್ಲಿ ಅವರ ಒಂದು ಪಾತ್ರ ಭಾಷಾ ಪಾತ್ರವಾಗಿ ಒಂದು ವಿಭಿನ್ನ ಪಾತ್ರನ ಪ್ಲೇ ಮಾಡಿದ್ದಾರೆ. ಸೊ ತಪ್ಪದೆ ಮಿಸ್ ಮಾಡದೆ ಗುರು ಶಿಷ್ಯರು ಮೂವಿನ ಚಿತ್ರಮಂದಿರದಲ್ಲಿ ಇದೇ 23ನೇ ತಾರೀಕು, ಮಿಸ್ ಮಾಡ್ದಂಗೆ ನೋಡಿ.